ನಮಸ್ಕಾರ. ಮೊಗಳಿ ಗಣೇಶ್ ನವ್ಯೋತ್ತರದ ಭಾಳ ಪ್ರಸಿದ್ಧವಾದ ಕಥೆಗಾರರು ಅಂತ ಸ್ಥೂಲವಾಗಿ ಹೇಳ್ಬೋದು. ಅದಲ್ಲದೆ ಮೊಗಳಿ ಗಣೇಶ್ ಕಥೆಗಾರ, ಕಾದಂಬರಿಗಾರ, ಪ್ರಬಂಧಕಾರ, ವೈಚಾರಿಕ ವಿಮರ್ಶಕ, ಪ್ರಸ್ತುತ ಕನ್ನಡ ವಿಶ್ವವಿದ್ಯಾಲಯದ ಜಾನಪದ ವಿಭಾಗದ ಮುಖ್ಯಸ್ಥರು ಅಂತನ್ನೋದಷ್ಟು ತಿಳಿಯುತ್ತೆ. ಮತ್ತು ಕಥೆಗಾರ ಮೊಗಳಿ ಗಣೇಶ್ ಅವರು ಹುಟ್ಟಿದ್ದು ಚನ್ನಪಟ್ಟಣ ತಾಲೂಕಿನ ಸಂತೇಮೋಗೇನಹಳ್ಳಿ ಅಂತ ಹೇಳಿ ಒಂದು ಮಾಹಿತಿ. ಮತ್ತು ಅವ್ರ ಕೃತಿಗಳ ಬಗ್ಗೆ ಎಲ್ಲ ನಮಗೆ ವಿಕಿಪೀಡಿಯಾದಲ್ಲಿ ಸಿಗುವಂಥ ಮಾಹಿತಿಯನ್ನು ಆಧರಿಸಿದ್ರೆ ಇದಿಷ್ಟನ್ನು ಹೇಳಿದೆ. ಆಮೇಲೆ ಬೆಂಗಳೂರು ಸಮೀಪದ ಸಂತೆ ಮೊಗಳಿ ಅವರ ಹುಟ್ಟೂರು ಅಂತಷ್ಟೇ ಹೇಳ್ತಾರೆ. ಮತ್ತು ಅವ್ರು ಓದಿದ್ದು ವಿದ್ಯಾಭ್ಯಾಸ ನಮಗಿದು ಸಿಗ್ತಾ ಇಲ್ಲ ಇಲ್ಲಿ. ಅವರ ಕೃತಿಗಳಲ್ಲಿ ಕವನ ಸಂಕಲನ ಸೂರ್ಯನನ್ನು ಬಚ್ಚಿಡಬಹುದೇ, ಕಥಾ ಸಂಕಲನ ಭೂರಿ ಭೂಮಿ ದೇವರ ದಾರಿ ಇವಿಷ್ಟು, ಕಾದಂಬರಿ ತೊಟ್ಟಿಲು, ಪ್ರಬಂಧ ಸಂಕಲನ ಕಥನ ಅಂತಂದ್ರೆ ಹೆಸರು, ಸಾಂಸ್ಕೃತಿಕ ವಿಮರ್ಶೆ ಸೊಲ್ಲು ಅಂತ. ಮತ್ತು ಇದಿಷ್ಟು ನಮಗೆ ಅತಿ ಕಡಿಮೆ ಮಾಹಿತಿ ನಮಗೆ ಇದರಲ್ಲಿ ಸಿಗ್ತಾ ಇದೆ. ಮತ್ತು ಸಂಸ್ಕೃತಿ ಸಲ್ಲಪ್ಪ ಬುಕ್ ಬ್ರಹ್ಮದಲ್ಲಿ ಇನ್ನು ಹೆಚ್ಚಿನ ವಿವರಗಳಿವೆ. ಅದು ಇವನ್ನೇ ಇನ್ನೊಂದು ಸ್ವಲ್ಪ ಇದು ಮಾಡಿ ವಿವರಿಸಿ ಹೇಳ್ತದೆ ಅಂತ ಅಂದ್ಕೊಳ್ತೀನಿ. ಇವರ ಒಂದು ಆತ್ಮಕಥೆ ಬಗ್ಗೆ ಈಗ ನಾನು ಹೇಳಿದ್ರಲ್ಲಿ ಆತ್ಮಕಥೆ ಇಲ್ಲ, ನಾನು ಹೇಳಿದ್ರೆ ಅನೇಕ ಕೃತಿಗಳ ಹೆಸರು ಬಿಟ್ಟೋಗಿದೆ ಅಂತ ನಂಗೆ ಡೌಟ್ ಇದೆ. ಯಾಕೆಂದರೆ ಎಮ್ಮೆ ಪಾಠ ಮಾಡಿದಾಗ ಕತೆ ಹೊಸಿರೋದು ನೆನಪಿಗೆ ಬರಲ್ಲ. ಒಂದೇ ವರ್ಷ ಮಾಡಿದ್ದು ತುಂಬ ವಿಸ್ತಾರ ಗಮನಿಸ್ದೆ, ಮತ್ತು ಸಣ್ಣ ಸಣ್ಣ ವಿವರಗಳನ್ನು ಗಮನಿಸ್ದೆ ದಲಿತ ಕಥೆಗಾರ ರೀತಿ ಅದರ ವಿಮರ್ಶೆ ನಾನು ಆಮೇಲೆ ಮಾಡ್ತೀನಿ. ಡಾಕ್ಟರ್ ಮೊಗಳಿ ಗಣೇಶ್ ಅವರ ನಾನೆಂಬುದು ಕಿಂಚಿತ್ತು ಅನ್ನೋ ಆತ್ಮಕಥನದಲ್ಲಿ ಒಂದಷ್ಟು ಒಂದು ಪರ್ಟಿಕ್ಯುಲರ್ ಪೇಜ್ ಕೂಡ ಕೊಡ್ತಾ ಇದ್ದಾರೆ. ಕಲಬುರ್ಗಿ ಬಗ್ಗೆ ಬರೀತಾ ಇದ್ದಾರೆ, ಅದು ತುಂಬ ವಿಶೇಷ. ಕಲಬುರ್ಗಿ ಬಗ್ಗೆ ನಾನು ಈಗಲೂ ಒಂದು ವಿಡಿಯೋ ಇದೆ, ಬೇಕಾದ್ರೆ ಮತ್ತೆ ಹೇಳೋಣ. ಕುಲಪತಿ ಅವಧಿ ಮುಗಿದಿತ್ತು ಕಲಬುರ್ಗಿ ಅವ್ರದ್ದು. ಅವರ ಬಗ್ಗೆ ಎಲ್ಲರಿಗೂ ಭಯವಿತ್ತು, ಆ ಭಯ ಕಳ್ಳತನದ ಭಯವಾಗಿತ್ತು. ಹಾಗಾಗಿ ಸದ್ಯ ಅಮ್ಮದಕ್ಕೆ ಹೋದ ಎಂದು ಕ್ಯಾಂಟೀನ್ನ ಬಳಿ ಭೂಸಾವಿದ್ವಾಂಸರು ನಿರಾಳತೆ ಪ್ರದರ್ಶಿಸಿದ್ದರು. ಭೂಸಾವಿದ್ವಾಂಸರು ಅಂದರೆ ಓದಲ್ಲ ಬರೆಯಲ್ಲ, ಅವರಿವ್ರು ಬರೆಯೋದನ್ನು ಕದಿಯೋದು ಅದನ್ನೇ ಬರೆಯೋದು, ಅದು ಎಲ್ಲ ಕಾಲಕ್ಕೂ ಇದ್ದದ್ದೆ ಈಗಲೂ ಇದೆ ಹಿಂದೆ ಏನೂ ಇತ್ತು. ಅದನ್ನು ಕಲಬುರ್ಗಿಗೆ ಎಷ್ಟು ಬಹುಶ್ರುತ ಜ್ಞಾನ ಇತ್ತಂದರೆ ಇದು ಇಂಥದೇ ಪುಸ್ತಕದ ಇಂಥದೇ ಪ್ಯಾರ ಇಂಥದೇ ಪುಸ್ತಕದ ಇಂಥದೇ ಹಾಳೆ ಅಂತ ಹೇಳಿಬಿಡ್ತಾ ಇದ್ರು. ಅದಕ್ಕೆ ಅವರೆಲ್ಲ ಹೆದರ್ಕೋತಿದ್ರು ಅವ್ರನ್ನ ನೋಡಿ. ಕೊಲೆ ಆದರು ಕಲಬುರ್ಗಿ. ಅವರು ಬಹುಶಃ ಲಿಂಗಾಯತ ಧರ್ಮದ ಬಗ್ಗೆ, ವೀರಶೈವ ಧರ್ಮದ ಬಗ್ಗೆ ಆಡಿದ ಬಿಚ್ಚು ಮನಸ್ಸಿನ ಮಾತುಗಳ ಬಗ್ಗೆ, ಎಲ್ಲದ್ರ ಬಗ್ಗೆನೂ ಹಾಗೇ ಮಾರ್ಗ ಒಂದು ಮಾರ್ಗ ಎರಡು ಸಂಶೋಧನೆ ಲೇಖನಗಳೆಲ್ಲ ನಮ್ಮ ಒಳಗಣ್ಣನ್ನು ತೆರೆಸಿ ಒಳನೋಟಗಳನ್ನು ಕೊಟ್ಟಂತಹ ಅದ್ಭುತ ಲೇಖನಗಳು. ಅವರ ಮಾರ್ಗ ಮೂರು ಅವರಿಗೆ ಅರ್ಪಿಸಿದ ಅಭಿನಂದನ ಗ್ರಂಥ. ಅಂಥ ಮೆಚ್ಚಿಕೊಳ್ಬೇಕಾದ ವಿದ್ವಾಂಸರನ್ನು ಈ ಮೂಲಭೂತವಾದಿಗಳು ಹಾಗೆ ನೋಡ್ತಾ ಇದ್ರು. ಹಾಗಾಗಿ ಕಳ್ಳರಿಗೆ ಸ್ವಲ್ಪ ನೀರಾಳಾಯಿತು, ಸತ್ತಿತ್ತು, ಮುದುಕ ಸತ್ತ ಅಂತಾರು ನೋಡಿ. ಛಿ, ನನಗೆ ಸಂಕಟವಾಯಿತು. ಅಲ್ಲಯ್ಯ, ಯೋಗ್ಯತೆ ಇಲ್ಲದವರು, ಕಾಗುಣಿತ ಬರೆದವರು, ವಿವೇಕವೇ ಇಲ್ಲದವರೆಲ್ಲ ಸಂಸ್ಕೃತಿ ಚಿಂತಕರು, ಸಂಶೋಧಕರು ಎಂದು ಮೀಸೆ ತಿರುಗುವ ಮಂದಿ ಮುಂದೆ ನೀನು ಎಲ್ಲ ಗೊತ್ತಿದ್ದರೂ ಏನೂ ಬೇಡ ಎಂದು ಕಾಲದ ಯಾವುದೋ ಹೊಡೆತಕ್ಕೆ ಜಾರಿ ತೂರಿ ಹೋಗುತ್ತಿದ್ದೀಯಲ್ಲಯ್ಯ. ಕಲಬುರ್ಗಿನ ಕುರಿತು ಹೇಳ್ತಾ ಇದ್ದಾರೆ, ಇದು ನ್ಯಾಯವೇ? ಅಂಬೇಡ್ಕರ್ ಅವರಿಂದ ನೀನು ಏನನ್ನೂ ಕಲಿಯಲಿಲ್ಲವೇ? ಅದು ಹೋರಾಟ ಮಾಡಬೇಕು ಅನ್ನೋ ಮನೋಭಾವನೆ ಇರಲಿಲ್ವಲ್ಲ? ನೀನು ಬರೆಯಬೇಕಾದ ನೀನೇ ಬರೆಯಬೇಕು, ಅದನ್ನು ಬೇರೆಯವರು ಬರೆಯಲಾಗದು, ಬರೆಯಲು ಬಾರದು, ಬರೆಯಬಹುದು ಇಲ್ಲ ಬೇರೆಯವ್ರಿಗಾದರ ಛೆ ಎಂದು ಉಳಿದಿದ್ದ ಮಾತುಗಳಾಡದೆ ನುಂಗಿಕೊಂಡಿದ್ದರು. ಅವತ್ತು ಅವರ ಮಾತು ನಾಟಿರಲಿಲ್ಲ. ಕಲಬುರ್ಗಿ ಅವರು ಯಾವ ಬೀಳ್ಕೊಡುಗೆಯನ್ನೂ ಬಯಸಿರಲಿಲ್ಲ. ಅತ್ಯಂತ ಸರಳ ಗಾಂಧಿವಾದಿ ಸಂಶೋಧಕ, ಯಾರಿಗೂ ಹೆದರಿದ್ದವರಲ್ಲ. ಗುಲಗಂಜಿಯಷ್ಟಾದೂ ತನ್ನದಲ್ಲದನ್ನು ಮುಟ್ಟಿ ಕಿತ್ತುಕೊಂಡಿರಲಿಲ್ಲ. ಕ್ಯಾಂಪಸ್ಸಿನಿಂದ ಧಾರವಾಡಕ್ಕೆ ಅವರೇ ಒಂದು ಸರ್ಕಾರಿ ಬಸ್ಸು ಹಾಕಿಸಿದ್ದರು, ಬಾಂಧವ್ಯದ ಸೇತುವೆಯಂತೆ. ಆ ಬಸ್ಸಿಗಾಗಿ ಕಾಯುತ್ತಾ ರಸ್ತೆ ಬದಿಯ ಒಂದು ಮರದ ಕೆಳಗೆ ರಣಬಿಸಿಲಿನಲ್ಲಿ ತಮ್ಮ ಮಡದಿಯವರನ್ನು ಕಟ್ಟಿಕೊಂಡು ನಿಂತಿದ್ದರು ಧಾರವಾಡದ ಸ್ವಂತ ಮನೆಗೆ ತೆರಳಲು. ಕಾರಲ್ಲಿ ಹೋಗಬಹುದಿತ್ತು, ಬೇಡ ಎಂದಿದ್ದರು. ತಡೆಯಲಾಗಲಿಲ್ಲ, ಹತ್ತಿರ ಹೋಗಿ ಕೈ ಮುಗಿದೆ. ಏನಪ್ಪ ಈಗ ಬಂದು ಪಯಣ ಮಾಡುವಾಗ ಸ್ವಲ್ಪ ಮುಂಚೆನೇ ಬಂದಿದ್ರು, ಒಂಚೂರು ಮಾತಾಡ್ಬೋದಾಗಿತ್ತಲ್ಲ, ಯಾ ಹೊರಟಿದ್ದೀನಿ ಬಸ್ಗೆ ಬಂದ್ಬಿಟ್ಟಿದ್ಯಾಲ ಅಂತ ಅಷ್ಟು ಮಾತಿನ ಆಸೆ ಅವ್ರಿಗೆ. ಎನ್ನುತ್ತಿದ್ದಂತೆ ಆ ಬಸ್ ಬಂದೇ ಬಿಟ್ಟಿತು. ತಾವೇ ಪುಟ್ಟ ಟ್ರಂಕನ್ನು ಬಸ್ಸಲ್ಲಿ ಇಟ್ಟುಕೊಂಡು ತಮ್ಮ ಹೆಂಡತಿಯ ಬಸ್ ಸೇರಿಸಿ ಬರ್ತೀನಪ್ಪ ಎಂದು ಕೈ ಬೀಸಿದರು. ಕಣ್ಣು ಒದ್ದೆಯಾದವು, ಕೃತಜ್ಞಹೀನ ಜನರ ನಡತೆಗೆ ತಲೆ ತಗ್ಗಿಸಿದೆ. ಆದರೆ
ಬಲವಂತವಾಗಿ ಕರ್ಕೊಂಡ್ಬಂದವ್ರೆ ಅದು ಫಂಕ್ಷನ್ಗೆ ಮಾಸ್ಟರ್ಗೆ ಅಂತ ಕಾರಲ್ಲಿ ಕರ್ಕೊಂಡು ಬಿಡಬೇಕಾಗಿತ್ತಲ್ವಾ, ಬೇಡ ಅಂದ್ರೂ ಅಂತ ಬಿಟ್ಬಿಟ್ರಲ್ಲ ಅಂತ ಇತ್ಯಾದಿ ಆತ್ಮಕಥೆಯ ಬೇರೆ ಪುಟಗಳು ಕಾಣಿಸುತ್ತೆ. ಈ ಲೋಕವೇ ಹೀಗೆ ಬದುಕಿದ್ದಾಗ ಬೈಯೋದು, ಸತ್ತಾಗ ಹೊಗಳೋದು ಅಂತಹ ಎಷ್ಟೊಂದು ಜನರ ಕಂಡಿರುವೆ. ನಾನು ಸತ್ತಾಗ ನನ್ನದೇ ಬೇರೆ, ಬದುಕಿದ್ದಾಗಲೂ ಕಿಡಿಗೇಡಿಗಳ ಕೆಡು ನುಡಿ, ಸತ್ತಾಗಲೂ ಅವರದು ಅದೇ ಸುಡು ನುಡಿ, ಅದಕ್ಕೂ ಪಡೆದು ಬಂದಿರಬೇಕು ಬಿಡು ಎಂದು ಕೂತೇ ಇದ್ದೆ. ಅವರದೇ ಮಾತು ವಿಚಾರ ವ್ಯಕ್ತಿತ್ವ ಕಾಡುತ್ತಿದ್ದವು ಅಂಥೇಳಿ ಅವರ ಆತ್ಮಕಥೆಯ ಪುಟ 340-341 ಸಮಕಾಲೀನರನ್ನು ನೆನಪಿಸ್ಕೊಳ್ತಾರಲ್ಲ, ಆಗ ಕಲಬುರ್ಗಿಯವ್ರನ್ನ ನೆನಪಿಸ್ಕೊಂಡಿದ್ರ ಬಗ್ಗೆ ವಿಶೇಷವಾಗಿ ಇಲ್ಲಿ ಹಾಕ್ತಾ ಇದ್ದಾರೆ. ಅವರ ಆತ್ಮಕಥೆಯ ಮುಖಪುಟವನ್ನು ನಾನು ತೋರಿಸ್ತೀನಿ. ಆತ್ಮಕಥೆಯ ಮುಖಪುಟ ಇದು. ನಾನು ಝೂಮ್ ಮಾಡಲಿಲ್ಲ, ಯಾಕೆಂದರೆ ಯಾವುದೋ ಫೋಟೋನ ಝೂಮ್ ಮಾಡಿದ್ದಕ್ಕೆ ನನ್ನ ಕೈಯಲ್ಲಿ ಪುಸ್ತಕ ಇದೆ ಅಂತ ತಿಳ್ಕೊಂಡು ಯಾರು ಫೋನ್ ಮಾಡಿದರು, ಪುಸ್ತಕ ಇದೆಯಾ ನಿಮ್ಮ ಹತ್ರ ಅಂತ. ಅಯ್ಯೋ ಪುಸ್ತಕ ಅಲ್ಲಪ್ಪ, ಅದು ಮೊಬೈಲು ಒಂದೆ. ಮಟ್ಟಿಗೆ ಇನ್ನೊಂದು ವಿಷಯ ಹೇಳೋದಿದೆ, ಅದು ಭಾಗ ಬಿಟ್ಟು ಹೋಗಿದೆಯೋ ಅನೇಕ ಬಿಟ್ಟೋಗಿದೆ. ಇಲ್ಲಿ ಏನು ಮಾಡಲಿ ನಾನು, ಒಂದು ವಿಷಯ ಗೊತ್ತಾಯ್ತು. ಅವ್ರದ್ದು ವಿಡಿಯೋ ಇದೆ ನೋಡಿ ಇಲ್ಲಿ, ನಮ್ಮ ಲೇಖಕರು ಸರಳ ರಾಜಕೀಯ ಲೂಟಿ ಮಾಡುತ್ತಾರೆ ಅಂತ, ಲಾಬಿ ಮಾಡುತ್ತಾರೆ ಅಂತಲೇ ಇದೆ ಅಲ್ಲ. ಇಲ್ಲಿ ಅವರು ಇದರ ಬಗ್ಗೆ ನನಗೆ ಆಸಕ್ತಿ ಹುಟ್ಟಲಿಲ್ಲ, ಯಾಕೆಂದರೆ ಇವು ರಾಜಕೀಯ ಗಿಜಕೀಯ ಅಂತ. ಇನ್ನೊಂದು ವಿಡಿಯೋ ಇದೆ ಮುಖಾಮುಖಿ ಅಂತ, ಬುಕ್ ಬ್ರಹ್ಮ ನೋಡ್ಸೋದ ಹಾಂ ಇರಬೇಕು ಮುಖಾಮುಖಿ ಅಂತ. ಅಲ್ಲಿ ಅವ್ರು ಏನು ಮಾಡ್ತಾರೆ, ಅದು ಸಿಗಲಿಲ್ಲ ನನಗೆ. ಒಂದು ಸಲ ಸಿಕ್ತು ತೊಗೊಂಡಿದ್ದೆ, ಅದು ಏನಾಯಿತು ಏನು ಕಥೆಯೋ ಕಾಣಿಸ್ತಾ ಇಲ್ಲ, ಅದು ಸಿಗಲಿಲ್ಲ. ಅದರಲ್ಲಿ ಏನು ಹೇಳ್ತಾರೆ ಅವರು ಅಂದರೆ, ಹೊಕ್ಕಳು ಅಂತ ಹೇಳಿ ಒಂದು ಕಾದಂಬರಿ ಬರೆದಿದ್ದಾರಂತೆ ಅವರು. ಈಗ ನಾನು ಓದಿದ್ದರಲ್ಲಿ ಪಟ್ಟಿ ಬರಲಿಲ್ಲ ನೋಡಿ, ಹೊಕ್ಕಳು ಅನ್ನೋದು ಕಾದಂಬರಿ ಬರೆದೇನಿ. ಇವರು ಬುಕ್ ಬ್ರಹ್ಮದವರು ಸ್ವಲ್ಪ ಇಂಟರ್ಫಿಯರ್ ಮಾಡೋದು ಜಾಸ್ತಿ, ಪ್ರಶ್ನೆ ಕೇಳೋರು ಅದೇನೋ ಅವ್ರ ಹೆಸರು ಗೊತ್ತು ನನಗೆ, ಇಂಟರ್ಫಿಯರ್ ಮಾಡೋದು ಜಾಸ್ತಿ, ಪೂರ್ತಿ ಮಾತಾಡೋಕೆ ಬಿಡೋದಿಲ್ಲ ಅವ್ರಿಗೆ. ಹಾಗಾದರೆ ಏನು ಹೊಕ್ಕಳು ಅಂದರೆ ಏನು, ಅಯ್ಯೋ ಹೊಕ್ಕಳು ಅನ್ನಂದರೆ ಅದಕ್ಕೆ ನನಗೆ ಯಾಕನ್ನಿಸ್ತು ಒಂದು ಅಷ್ಟೊಂದು ವಿಶೇಷ ಅಂತ ಅನ್ನಿಸ್ತು ಅಂದರೆ, ಅವರೇ ಹೇಳ್ತಾರೆ ಅದು ವಿಶೇಷ ಅಂತ ಅನ್ನಿಸ್ತು ಅಂತಂದರೆ, ತಾಯಿಯ ಗರ್ಭದಲ್ಲಿರುವಾಗ ಮಗುವಿಗೆ ಆಹಾರ ಪೂರೈಕೆ ಅದರ ಹೊಕ್ಕಳ ಬಳ್ಳಿಯ ಮೂಲಕ. ಆ ಹೊಕ್ಕಳ ಬಳ್ಳಿಗೂ ತಾಯಿಗೂ ಕನೆಕ್ಷನ್ ಇರುತ್ತೆ, ತಾಯಿ ತೊಗೊಂಡ ಆಹಾರ ಎಲ್ಲ ಅದ್ರ ಮೂಲಕ ಮಗುವಿಗೆ ಸಪ್ಲೈ ಆಗುತ್ತೆ. ಇನ್ನೇನು ಮಗು ಬಾಯಲ್ಲಿ ತಿನ್ನುತ್ತೆಯೇ ಗರ್ಭಕ್ಕೆ ಕೊಟ್ಕೊಂಡು, ಅದರಿಂದ ಅದು ಅಷ್ಟು. ಆ ಮಗು ಗರ್ಭದಿಂದ ಆಚೆ ಬಂದ ಮೇಲೆ ಅದರ ಅವಶ್ಯಕತೆ ಇಲ್ಲ, ಆ ಹೊಕ್ಕಳ ಬಳ್ಳಿ ಯಾವುದು ಕಂಡುಕೊಂಡಿರುತ್ತೋ ಗರ್ಭಕೋಶ ಚೀಲ, ಅದು ಅದನ್ನು ತಾಯಿ ಮಾಸು ಅಂತ ಕರೀತಾರೆ. ಮಗು ಹುಟ್ಟಿದ ಮೇಲೆ ಅಲ್ಲಿವರೆಗೂ ಅದು ಗರ್ಭಕೋಶ ಚೀಲ, ಅದನ್ನು ಪ್ರೊಟೆಕ್ಟ್ ಮಾಡೋದಕ್ಕೆ ಬೇಕೇ ಬೇಕೋ ಅದು ಇರಬೇಕು. ಅದು ಅರೆ ಯಾವ ಮಗು ಗರ್ಭಕೋಶದಿಂದ ಆಚೆ ಬಂದುಬಿಡುತ್ತೋ ಅವಾಗ ಅದು ಆ ಚೀಲ ಹರಿದು ಹೋಗ್ಬಿಡುತ್ತೆ. ಅದನ್ನು ತಾಯಿ ಮಾಸು ಅಂತ ಕರೀತಾರೆ, ಕಸ ಅಂತ ಕರೀತಾರೆ ಹಳ್ಳಿಗಳಲ್ಲಿ ಅದನ್ನು. ಅದು ಅದು ಆಚೆ ಬಂದುಬಿಡ್ಬೇಕು, ತಾಯಿ ಹೊಟ್ಟೆಲಿ ಉಳಿಬಾರ್ದು, ಇನ್ಫೆಕ್ಷನ್ ಆಗಿಬಿಡುತ್ತೆ. ಅದನ್ನು ಆಚೆ ಎಳೆ ತೆಗೆದುಬಿಟ್ಟು ಅದರಿಂದ ಮಗುನ ಸಪ್ರೇಟ್ ಮಾಡಬೇಕು. ಇನ್ನೇನು ಅದನ್ನು ಜೀವಮಾನ ಪೂರ್ತಿ ತಾಯಿ ಮಾಸನ ಹೊತ್ಕೊಂಡು ತಿರುಗಕ್ಕಾಗಿ ಮಗು ಹೊಕ್ಕಳಗಳಾಡಿಸ್ಕೊಂಡು ಅದನ್ನು ಹೊಕ್ಕಳ ಹತ್ರ ಕಟ್ ಮಾಡಿ ಕ್ಲಿಪ್ ಹಾಕ್ಬಿಡ್ತಾರೆ, ರಕ್ತ ಸಂಚಾರ ಆಗ್ತಿರುತ್ತೆ. ಅದರಿಂದ ಇದು ಕ್ರಮೇಣ ಒಣಬಿಡುತ್ತೆ ಹೊಕ್ಕಳ ಬಳಿ ಮುಗಿತ ಕದೆ. ಆ ಅದಿದೆಯಲ್ಲ ಅದು, ಅದನ್ನು ಕಸ ಅಂತ ನರ್ಸಿಂಗ್ ಹೋಮ್ಗಳಲ್ಲಿ ಏನು ಮಾಡ್ತಾರೋ ನಂಗೆ ಗೊತ್ತಿಲ್ಲ. ಹಳ್ಳಿಗಳಲ್ಲಿ ನಾನು ನೋಡಿದ್ದೆ, ಗುಣಿ ತೆಗೆದು ಹೂತ್ಬಿಡೋರು, ಇಲ್ಲದೇ ನಾಯಿನರಿಗಳು ಇವೆಲ್ಲ ಬಂದು ತಿಂದುಬಿಡ್ತವೆ ಅದೇನು ಅಂತ ಹೇಳಿ ಅಂತ. ಮತ್ತಿನ್ನು ಇಷ್ಟೇ ಆ್ಯಕ್ಚುಲಿ ವೈಜ್ಞಾನಿಕವಾಗಿ ನೋಡೋದಾದರೆ ಇಷ್ಟೇ, ಹೊಕ್ಕಳ ಬಳ್ಳಿ ಅಂದರೆ ಏನು ಅಂದರೆ ಇಷ್ಟೇ. ಆದರೆ ನಮ್ಮ ಜನಪದರಿಂದ ಹಿಡಿದು ಇವತ್ತಿನ ಸಿನಿಮಾ ಹಾಡುವರೆಗೂ ಏನು ಮಾಡಿದ್ದಾರೆ, ಆ ಹೊಕ್ಕಳ ಬಳ್ಳಿ ಅನ್ನೋದನ್ನು ತಾಯಿಯ ಮಮತೆ ಅಂತನ್ನೋ ರೀತಿಯಲ್ಲಿ ಅದನ್ನು ವೈಭವೀಕರಿಸಿ, ಸರಿ ಆಯ್ತಲ್ಲ ಮಗುಗೆ ಆಹಾರ ಪೂರೈಕೆ ಆಗ್ತಿ ಹುಟ್ಟಿದ ಮೇಲೆ ತಾಯಿ ಹಾಲನ್ನೇ ಅದು ಬಾಯಿಂದನೇ ಕುಡ್ಕೊಳ್ಳುತ್ತೆ, ಆಯಿತು. ಅದು ಒಂದು ಸ್ವಲ್ಪ ದಿವಸ ಅಷ್ಟೇ, ಆಮೇಲೆ ಅದು ಕನ್ನ ತಿನ್ನಿಸ್ಬೇಕು ಮತ್ತು ಅದು ಪುಷ್ಟಿ ಬೇಕಲ್ಲ. ಆದ್ದರಿಂದ ಇವೆಲ್ಲ ವೈಜ್ಞಾನಿಕವಾಗಿ ಕೆಲವು ಹಂತಗಳು ಅಷ್ಟೇ. ಆ ವೈಜ್ಞಾನಿಕ ಹಂತಗಳನ್ನು ಭಾವನಾತ್ಮಕವಾಗಿ ಪರಿಗಣಿಸಿ ಪರಿವರ್ತಿಸಿ ನಮ್ಮ ಮನಸ್ಸನ್ನು ಮುಗ್ಧಗೊಳಿಸುವ ಚೈತನ್ಯ ಸಾಹಿತ್ಯಕ್ಕಿದೆ. ಅದು ಜನಪದ ಸಾಹಿತ್ಯದಿಂದ ಬರುತ್ತೆ. ಹಾಲುಂಡ ತವರಿಗೆ ಏನೆಂದು ಹರಸಾಲೆ, ಹಳ್ಳಾದ ದಡದ ಕರಕಿಯ, ಹಳ್ಳಾದ ದಡದ ಕಡಕಿಯ, ಕರಕಿಯ ಕುಡಿ ಹಾಗೆ ಹಬ್ಬಲೆಯವರ ರಸಬಳ್ಳಿ ಅಂತ ಹೆಣ್ಮಗಳು ಹಾಡೋ ರೀತಿಯಿಂದಲ್ಲ ಅಲ್ಲಿ ಹಾಲುಂಡ ತವರು ಸಿನಿಮಾ ಕೂಡ ಬಂತು, ಅದು ಆ ಥರ ಎಲ್ಲ ಹೇಳ್ತಾರೆ. ಆಮೇಲೆ ಇವತ್ತು ನಾ ಸಿನಿಮಾ ಹಾಡೋರ್ಗು ಒಂದು ಎಲ್ಲ ಕಡೆ ಹೊಕ್ಕಳು ಬಳ್ಳಿ ಹೊಕ್ಕಳು ಬಳ್ಳಿ ಅಂತ. ಹಾಗಾದರೆ ಅನಾಥಾಶ್ರಮದಲ್ಲಿ ಬೆಳೆಯುವ ಮಕ್ಕಳು ತಾಯಿಯಿಂದ ಅದು ಯಾವಾಗಲೂ ಸಪ್ರೇಟ್ ಆಗೋಗಿರುತ್ತೆ, ಹುಟ್ಟಿದ ತಕ್ಷಣ ತಾಯಿನೇ ಮಗುವನ್ನು ಬಿಟ್ಟು ಹೊಟ್ಟೋಗ್ಬಿಡೋದು ಉಂಟು ಅಕ್ರಮ ಸಂತಾನ ಆಗಿದ್ರೆ. ಆದ್ದರಿಂದ ಅದೊಂದು ಭಾವನಾತ್ಮಕ ವಿಶೇಷ ಅಂತ. ಆ ಹೊಕ್ಕಳು ಅನ್ನೋದ್ರ ಬಗ್ಗೆನೇ ಇವರು ಸುಮಾರು ಹೊತ್ತು ಮಾತಾಡಿದರು. ಆ್ಯಕ್ಚುಲಿ ನಂಗೆ ಅವ್ರು ಏನು ಮಾತಾಡಿದ್ರು ಅನ್ನೋದನ್ನು ಹಿಡಿಯೋಕ್ಕಾಗಲಿಲ್ಲ, ಎಲ್ಲ ಅರ್ಥ ಆಗ್ತಾಯಿತ್ತು ಬಟ್ ನನ್ನ ಕೈಗೇನೂ ಸಿಗ್ತಾ ಇರಲಿಲ್ಲ.
ಹಿಡಿಯೋಕ್ಕೆ. ಅದಕ್ಕೆ ನಾನು ಅದಕ್ಕೆ ಇನ್ನೊಂಚೂರು ಬೆರೆಸ್ಕೊಂಡು ಅಂಥ ವಿಷಯ ಇವರು ಬರೆದ್ರು ಅಂತನ್ನೋದನ್ನು ಹೇಳೋದಕ್ಕೋಸ್ಕರ ಇದನ್ನು ಮಾಡಿದೆ. ಮತ್ತು ಅವರ ಅಯ್ಯೋ ಅವರ ಫೋಟೋ ಇದೆ, ಈಗ ಸ್ವಲ್ಪ ವಯಸ್ಸಾಗಿರ್ಬೋದು, ಮೊಗಳಿ ಗಣೇಶ್ ಅಂತ. ಇನ್ನೂ ಒಂದು ಫೋಟೋ ಇದೆ ಇಲ್ಲಿ, ಅವ್ರು ಬರಿತಾ ಇರೋ ಫೋಟೋ. ಇವರನ್ನೆಲ್ಲ ನಾವು 20ನೇ ಶತಮಾನದ ನಂತರದಲ್ಲಿ ಹೆಚ್ಚಾಗಿ ಪರಿಗಣಿಸ್ತೀವಿ. ನಾನು ಎಮ್ ಎ ಪಾಠ ಮಾಡಿದ್ದೆ 2010ರಲ್ಲಿ 2011ರಲ್ಲಿ. ಆವಾಗ ಮೊಗಳಿ ಗಣೇಶ್ ಅವ್ರದ್ದು ಟೆಕ್ಸ್ಟ್ ಆಗಿತ್ತು ನನಗೆ. ಅಲ್ಲಿ ಏನು ಹೇಳ್ತಾರೆ ಅಲ್ಲಿ, ಅದ್ರ ಬಗ್ಗೆ ಒಂದು ಮೆಸೇಜ್ ಬಂದೆ, ದಟ್ಟವಾದ ವಿವರಗಳನ್ನು ಕೊಡುತ್ತದೆ ಅಂತ. ನಂಗೊಂದು ಪ್ರಶ್ನೆ ಇತ್ತು, ನಾನು ಕ್ಲಾಸ್ನಲ್ಲಿ ಹೇಳಿದೆ, ದಟ್ಟವಾದ ವಿವರಗಳನ್ನು ನವ್ಯರು ಕೊಡ್ತಾರೆ, ಅನಂತಮೂರ್ತಿ ಕೊಡಲ್ವಾ ಕ್ಲಿಪ್ ಜಾಯಿಂಟಲ್ಲಿ ದಟ್ಟವಾದ ವಿವರವನ್ನು, ಕಟಿಷ್ಠಾರ್ಥದಲ್ಲಿ ಕೊಡೋದಿಲ್ವೆ, ಆಮೇಲೆ ಇದರಲ್ಲಿ ನವೋದಯದಲ್ಲಿ ಇವ್ರು ಕೊಡಲ್ವಾ, ಆನಂದರು ನಾನಕ್ಕೊಂದು ಹುಡುಗಿನಲ್ಲಿ ಕೊಡಲ್ವಾ, ಮೊಸರಿನ ಮಂಗಮ್ಮದಲ್ಲಿ ಕೊಡಲ್ವಾ, ವಿಸ್ತಾರ ದಟ್ಟವಾದ ವಿವರ ಎಲ್ಲರಿಗೂ ಒಂದೇ. ಆದರೆ ಹೇಳುವ ರೀತಿ ಮತ್ತು ಹೇಳುವ ವಸ್ತು ಬದಲಾವಣೆ ಆಗಿದ್ದನ್ನು ನಾನು ನವೋದಯದಿಂದ ನವ್ಯಕ್ಕೂ ನವ್ಯದಿಂದ ನವ್ಯೋತ್ತರಕ್ಕೂ ಗಮನಿಸ್ತೆ. ಆ ದಲಿತ ಮತ್ತು ನವ್ಯೋತ್ತರ ಕತೆ ಸಾಹಿತ್ಯ ಕಥಾ ಸಾಹಿತ್ಯಕ್ಕೆ ಸಂಬಂಧಪಟ್ಟಾಗಿ ತುಂಬ ಹತ್ತಿರ ಬರ್ತವೆ. ಈ ದಟ್ಟವಾದ ವಿವರಗಳು ಅನ್ನೋ ವಿಷಯಕ್ಕೆ ಸಂಬಂಧಪಟ್ಟ ಮಾತ್ರ ಮಾತಾಡ್ತಿದ್ದೀನಿ, ಹತ್ತಿರ ಬರ್ತವೆ ಅಂತದ್ದನ್ನಷ್ಟು ವಿಮರ್ಶೆಯನ್ನು ನಾನು ಮೊಗಳಿ ಗಣೇಶ್ ಅವ್ರ ಬಗ್ಗೆ ಮಾಡಬಲ್ಲೆ. ಹೆಚ್ಚಿನ ಓದು ಇಲ್ಲದೆ ಇರೋದರಿಂದ ನಾನು ಇನ್ನೊಂದು ಪುಸ್ತಕವನ್ನು ಆಧರಿಸಿ ಈ ನವ್ಯೋತ್ತರದ ಕಥೆಗಾರರ ಬಗ್ಗೆ ಹೇಳುವ ಮಾತನ್ನು ಮೊಗಳಿ ಗಣೇಶ್ ಅವ್ರಿಗೆ ನಾವು ಅಪ್ಲೈ ಮಾಡ್ಬೋದು ಇಲ್ಲಿ. ಇದು ಕೂಡ ಇವರೇ ನಮ್ಮ ಸಣ್ಣ ಕಥೆಗಳ ಬಗ್ಗೆ ಬರೀತಾ ಇರೋರು. ಅಷ್ಟೊಂದು ಸಾಹಿತ್ಯ ಇದೆ, ಒಂದೊಂದ್ರ ಬಗ್ಗೆನೂ ಬರೆಯೋಕ್ಕಾಗಲ್ಲ ಅಂದ್ಬಿಟ್ಟು ಏನು ಮಾಡಿಬಿಡ್ತಾರೆ, ಒಟ್ಟಾಗಿ ಹೇಳ್ಬಿಡ್ತಾರೆ ಕೊನೆಯ ಮಾತು ಅಂತ, ಕೊನೆಗೆ ಕಂಡದ್ದು ಅಂತ. ಕಳೆದ 25 ವರ್ಷಗಳಲ್ಲಿ ಪ್ರಭಾವಶಾಲಿಯಾಗಿದ್ದ ದಲಿತ ಬಂಡಾಯದ ದನಿ ಪಕ್ಕಕ್ಕೆ ಸರಿದು ಹೆಸರಿಡಲಾಗದ ನೋಡಿ, ಆದರೆ ಇವರು 1975ರಿಂದ 2000 ಬರೀರಿ ಅಂತ ಕೊಟ್ಟಿದ್ದಾರೆ ಇವರಿಗೆ, ಯಾವುದೋ ಶತಮಾನದ ಕನ್ನಡ ಸಾಹಿತ್ಯ. ಈ 25 ವರ್ಷದಲ್ಲಿ ಬಂಡಾಯದ ದನಿ ಇದೆಯಲ್ಲ ಅದು ಪಕ್ಕಕ್ಕೆ ಸರಿದು ಇನ್ನೊಂದು ಬಂತು, ಹೆಸರಿಡಲಾಗದ ಹೊಸದೊಂದು ಇನ್ನೂ ಹುಟ್ಟಿರದ ಸಂಕ್ರಮಣದ ಈ ಹೊತ್ತಿನಲ್ಲಿ. ಇಂತಹ ಸಂಕ್ರಮಣಗಳು ಒಂದು ಭಾಷಿಕ ಸಂದರ್ಭದಲ್ಲಿ ಯಾವಾಗಲೂ ಇರುತ್ತವೆ. ಹಿರಿಯ ಕಥೆಗಾರರು ಪುನರಾವರ್ತನೆಯ ಭಯದಲ್ಲಿಯೂ ಎಲ್ಲರೂ ಬರೀತಿದ್ರು, ಇವರು ನವ್ಯರು ಬಂದ್ಬಿಟ್ರು ಅಂಥೇಳಿ ಕಾರಂತರು ಬರೆಯೋದು ನಿಲ್ಸಿದ್ರ, ಪುತಿನ ನಿಲ್ಸಿದ್ರ, ಕುವೆಂಪು ನಿಲ್ಸಿದ್ರ, ಇನ್ನೂ ನವ್ಯರ ಕಾಲದಲ್ಲಿ ಶ್ರೇಷ್ಠವಾದದ್ದನ್ನು ಬರೆದ್ರಂತೆ ಕಾರಂತ ಕುವೆಂಪು, ಹಾಗಂತ ಒಂದು ಮಾತಿದೆ. ಅವರವ್ರ ದಾರಿ ಬಿಟ್ಟವ್ರು ಯಾರು ಹೊರಳ್ಕೊಳಕ್ಕಾಗಲ್ಲ. ಎಲ್ಲೋ ಒಬ್ಬರು ಕೆ ಎಸ್ ನರಸಿಂಹಸ್ವಾಮಿ ನವ್ಯಕ್ಕೆ ಹೊರಳ್ಕೊಂಡ್ರು, ಚಂದ್ರಶೇಖರ್ ಪಾಟೀಲ್ ಬಂಡಾಯಿ ಹೊರಳ್ಕೊಂಡ್ರು, ಅವ್ರ ನವ್ಯದಲ್ಲೂ ಇದ್ದರು ಮತ್ತು ನವೋದಯದಲ್ಲೂ ಇದ್ದರು. ಹಾಗೆ ಇಲ್ಲ ಅಂದರೆ ಏನಾಗುತ್ತೆ ಅಂದರೆ ಸಂಕ್ರಮಣಗಳು ಅವಾಗ ಏನಾಗುತ್ತೆ, ಹಿರಿಯ ಕಥೆಗಾರರು ಪುನರಾವರ್ತನೆಯ ಭಯ, ಅವರು ಭಯ ಬಂದ್ಬಿಡ್ತೀವಿ ಇದೇನು ಹೊಸಬ್ರು ಬಂದ್ಬಿಟ್ಟಿದಾರಲ್ಲಪ್ಪ, ಏನೇನೋ ಹೊಸ ಬರೀತಿದ್ದಾರೆ, ನಾವು ಹೇಳಿದ್ದೇನೆ ಹೇಳ್ತಿದ್ವ ಅನ್ನೋ ಭಯ. ಕಿರಿಯರು ನಮ್ಮ ದಾರಿ ಮತ್ತೂ ಯಾವ ಕಡೆ ಹೊರಳಬಹುದು ಎಂಬ ಅಸ್ಪಷ್ಟತೆ ಚಟಪಟಿಕೆಗಳಲ್ಲಿಯೂ ಇರುವಂತೆ ತೋರುತ್ತಿದೆ. ಬಹಳ ಒಳ್ಳೆಯ ವಿಮರ್ಶೆ ಅನ್ನಿಸ್ತು ನನಗಿದು. ಇದು ತೋರಿಕೆ ಮಾತ್ರ, ಯಾಕೆಂದರೆ ಒಂದು ಒಳ್ಳೆಯ ಕಥೆಯೇ ಪ್ರಕಟವಾಗುತ್ತಿದ್ದಂತೆಯೇ ಗರಿಕೆಯ ಯಾವುದೋ ಗಣ್ಣಿನಲ್ಲಿ, ಗಣ್ಣು ಅಂದರೆ ಗಂಟು ಅಂತ, ಇಷ್ಟಿಷ್ಟುದಕ್ಕೊಂದು ಗಂಟಿರುತ್ತೆ ಗಿಡಕ್ಕೆ, ಚಿಗುರೊಡೆದು ಹಬ್ಬುತ್ತಿರುವ ಸಮಾಧಾನ ಮೂಡುತ್ತದೆ. ಈ ಕಣ್ಣು ಮುಚ್ಚಾಲೆಯಾಟ ಕನ್ನಡ ಸಾಹಿತ್ಯಕ್ಕೆ ಹೊಸತಲ್ಲ, ಸದ್ಯಕ್ಕೆ ಹೊಸ ತಲೆಮಾರಿನ ಕಥೆಗಾರರ ಮುಖ್ಯ ತುಡಿತ ದಮನಿತರ ಸಾಮಾನ್ಯ ಲೋಕದೊಳಗಿನ ಜೀವನ ಪ್ರೀತಿ ಹಾಗೂ ಪ್ರತಿರೋಧ ಗುಣಗಳುಳ್ಳ ಚೈತನ್ಯವನ್ನು ಕಾಣಿಸುವುದಾಗಿದೆ. ಚೈತನ್ಯವೆಂದರೆ ಕುಸುಮಬಾಲೆಯ ಚೆನ್ನ, ದೇವನೂರು ಮಹಾದೇವರ ಕುಸುಮಬಾಲೆಯಲ್ಲಿ ಚೆನ್ನ ಅಂತ ಒಬ್ಬ ಬರ್ತಾನೆ, ಅವನು ಕೊಲೆಯಾಗುತ್ತದೆ ಅಂತ ಅವ್ರು ಬರೀತಾರೆ. ಆ ಚೆನ್ನನ ತಲೆಮಾರು ತನ್ನ ಪ್ರಜ್ಞೆ ಎಚ್ಚರ ತಪ್ಪುಗಳಿಂದ ಸಾಂಪ್ರದಾಯಿಕ ಸಮಾಜದಲ್ಲಿ ಎಬ್ಬಿಸಿರುವ ತಲ್ಲಣಗಳು, ಈ ತಲ್ಲಣಗಳ ಪರಿಣಾಮ ಗೆಲುವೇ ಆಗಬೇಕಿಲ್ಲ ಕೊಲೆ ಕೂಡ ಆಗಬಹುದು, ಕೊಲೆ ಅಂದರೆ ನಾಶ ಅಂತ. ಆದರೆ ಕೊಲೆ ಅಂತಿಮ ಫಲಿತಾಂಶವಲ್ಲ, ಬದಲಾವಣೆಯ ಹಾದಿಯಲ್ಲಿ ತೆರಬೇಕಾದ ಸಹಜ ಬೆಲೆಯಾಗಿದೆ. ಬದಲಾವಣೆಯ ತಿರುವಿನಲ್ಲಿ ಅನಿವಾರ್ಯವಾಗಿ ಕಾಣಿಸಿಕೊಳ್ಳುವ ಕಿಚ್ಚು ಹಚ್ಚಿದ ಲೋಕಗಳು ಈಗಿನ ಸಣ್ಣ ಕಥೆಯ ಮುಖ್ಯ ವಸ್ತುವಾಗಿವೆ. ಹೆಚ್ಚಿನ ಕಥೆಗಾರರು ಅಂದರೆ ಪ್ರಜಾವಾಣಿ ಕಥಾಸ್ಪರ್ಧೆಯ ಮೂಲಕ ಬೆಳಕಿಗೆ ಬಂದ ಕಥೆಗಾರರಾದ ಶಿವಕುಮಾರ ನಾಗವಾರ ನೋಡಿ ಹೊಸ ತಲೆ, ನಾನು ಅನಂತಮೂರ್ತಿ ಮತ್ತು ಶಾಂತಿನಾಥ್ ದೇಸಾಯಿ ಬಗ್ಗೆ ಹೇಳಿದ್ದೆ ಅದು ಒಂದು ವಿಡಿಯೋದಲ್ಲಿ, ಪ್ರಜಾವಾಣಿ ಕಥಾಸ್ಪರ್ಧೆ ದೀಪಾವಳಿ ಕಥಾಸ್ಪರ್ಧೆ ಮೊದಲನೇ ಬಹುಮಾನ ಅಂತ. ಇಲ್ಲಿ ಅನಂತರದ ತಲೆಮಾರು ಶಿವಕುಮಾರ ನಾಗವಾರ, ಹೆಚ್ ನಾಗವೇಣಿ, ಮಲ್ಲಿಕಾರ್ಜುನ ಒಣೇನೂರು, ಕಲಿಗಣನಾಥ ಗುಡದೂರು, ರಾಜಶೇಖರ ಹತಗುಂದಿ, ಹತಗುಂದಿ ಅಭಿಗಲ್ ಹಂತಗುಂದಿ ಇನ್ ಪ್ರಿಂಟ್ ಆಗಿದೆ ಹತಗುಂದಿ, ಶ್ರೀಕಾಂತ್ ಪಾಟೀಲ,
ಬಸವರಾಜ್, ಕುಕ್ಕರಹಳ್ಳಿ ಮೊದಲಾದವರು ಇಬ್ಬರು ಮೂರು ಜನರ ಹೆಸರು ಬಿಟ್ಟು ಇನ್ಯಾವ ಹೆಸರನ್ನ ಕೇಳೇ ಇಲ್ಲ, ಇದೇ ಮೊದಲು ಕೇಳ್ತಾ ಇರೋದು. ನಾಗವಾಣಿ ಬಗ್ಗೆ ಮತ್ತೆ ವಿಡಿಯೋ ಮಾಡೋದಿದೆ ನಮಗೆ. ಇವರು ಹೊತ್ತಿ ಉರಿಯುತ್ತಿರುವ ದಾಳಗಳಿಂದಲೇ ಬಂದವರು. ಇವರ ಮೊದಲ ಸಂಕಲನಗಳನ್ನು ಕಂಡರೆ ಸಣ್ಣ ಕಥೆಗಳ ಪ್ರಕಾರ ಅಳುಕುವಂತಹುದ್ದಲ್ಲ ಅನಿಸುತ್ತದೆ. ಈ ಕಥೆಗಾರರನ್ನು ಓದುವಾಗ ಸ್ತ್ರೀಯರು, ದಲಿತರು, ಮುಸ್ಲಿಮರು ಮಾತ್ರವೇ ತಮ್ಮ ಸಮುದಾಯಗಳ ಸಂವೇದನೆಗಳನ್ನು, ಅನುಭವಗಳನ್ನು ಅಭಿವ್ಯಕ್ತಿಸಬಲ್ಲರು. ಏಕೆಂದರೆ ಇಂಥ ದಲಿತ ಸಂವೇದನೆ ಏನ್ಬಿಟ್ರು, ಸ್ತ್ರೀ ಸಂವೇದನೆ ಏನ್ಬಿಟ್ರು, ಮುಸ್ಲಿಂ ಸಂವೇದನೆ ಏನ್ಬಿಟ್ರು ಬಂಡಾಯತ್ ಕಾಲದಲ್ಲಿ ಇವರು ಮಾತ್ರ ಅಭಿವ್ಯಕ್ತಿಸಬಲ್ಲರು ಎಂಬ ಥಿಯರಿ ಶೋಚನೀಯವಾಗಿ ಬಿದ್ದು ಹೋಗಿರುವುದು ತಿಳಿಯುತ್ತದೆ. ಕೆಲವರು ಹಾಗೇನೂ ಇಲ್ಲ, ಯಾವ ಪದಕ್ಕೂ ಸೇರಿದವರು ಸುಮ್ಮನೆ ಕತೆ ಹೇಳ್ಬಿಡ್ತಾರೆ. ಆದ್ದರಿಂದ ಈ ಥಿಯರಿ ಇದೆಯಲ್ಲ, ಹೀಗೆ 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 ಅಂತ H2O ಥಿಯರಿ ಇದೆಯಲ್ಲ ಸೈನ್ಸಲ್ಲಿ, ಅದು ಬಿದ್ದು ಹೋಗ್ಬಿಡುತ್ತೆ. ಆದರೆ ಕನ್ನಡದಲ್ಲಿ ನಗರ ಮಧ್ಯಮ ವರ್ಗದ ಲೋಕವನ್ನು ಅಭಿವ್ಯಕ್ತಿಸಿರುವ ಕಥೆಗಾರರು ಅಂದರೆ ಗ್ರಾಮೀಣ ಅಲ್ಲದೆ ಇರೋರು, ವಿವೇಕ್ ಶಾನ್ಭಾಗ, MS ಶ್ರೀರಾಮ್ ಅಂತಾರೆ, ಇನ್ನೂ ಹೆಸರುಗಳಿವೆ ಅಲ್ವಾ ನಗರ ಸಂಸ್ಕೃತಿ ಬಗ್ಗೆ ಬರೆದವರು, ಒಂದು ಬಗೆಯ ಬಿಕ್ಕಟ್ಟಿನಲ್ಲಿ ಇದ್ದಂತೆ ತೋರುತ್ತದೆ. ಕಾರಣ ಅವರಿಂದ ದೊಡ್ಡ ಶಕ್ತಿಯ ಕಥೆಗಳೇ ಬರುತ್ತಿಲ್ಲ. ಕಳೆದ ಕಾಲು ಶತಮಾನದಲ್ಲಿ ಕನ್ನಡ ಸಣ್ಣ ಕಥೆ ಕರ್ನಾಟಕದಲ್ಲಿ ನಡೆದ ಅನೇಕ ವಿದ್ಯಮಾನಗಳಿಗೆ, ಮುಖ್ಯವಾಗಿ ಎಮರ್ಜೆನ್ಸಿಗೆ 1975 ಅದರ ಬಗ್ಗೆ ಬರೆದವರಿದ್ದಾರೆ. ಅಕ್ಷರ, ಆಧುನಿಕತೆ, ವೈಚಾರಿಕತೆಗಳೆಂಬ ಸಿಡಿಲುಗಳು ಅಂಬೇಡ್ಕರ್, ಜಾತಿಯ ಜಮೀನ್ದಾರಿ ಹಳ್ಳಿಗಳಲ್ಲಿ ಹಚ್ಚಿದ ಕಿಚ್ಚು ಬೆಳಕುಗಳ ಕ್ಷೋಭೆಗೆ, ದಲಿತರ, ಸ್ತ್ರೀಯರ, ಮುಸ್ಲಿಮರ ಒಳಲೋಕಗಳಿಗೆ, ಮಧ್ಯಮ ವರ್ಗದ ಸಂಕಟ ಸುಖಗಳಿಗೆ ತನ್ನ ಎದೆಯನ್ನು ಕ್ಯಾನ್ವಾಸ್ ಮಾಡಿದೆ. ಈ ಕಾಲಘಟ್ಟದ ಗಳಿಕೆ ಎಂದರೆ ಗಾಂಧಿ, ಬೆಸಗರಹಳ್ಳಿ ರಾಮಣ್ಣ ಬರೆದಿತ್ತು. ಇದರ ಬಗ್ಗೆ ನಾನು ಹೇಳಿದ್ದೆ ಮೋಹನ್ ದಾಸ್ ಗಾಂಧಿ ಅಂತ ಹೇಳಿದ್ದೆ ಅಂತ ಕಾಣುತ್ತೆ, ಅಥವಾ ಮಹಾತ್ಮ ಗಾಂಧಿ ಅಂತ ಹೇಳಿದ್ದೆ. ಅವನೊಬ್ಬ ಗಾಂಧಿ ಅಂತ ಆಸ್ಪತ್ರೆಗೆ ಹೋಗ್ಬಿಟ್ಟು ಅವಲ್ಲಿರೋರ್ ಕೈಲೆಲ್ಲ ಬಯಸ್ಕೋತಾನಲ್ಲ, ನಿನ್ನ ಹೆಸರೇನು ಅಂತ ಕೇಳ್ಬಿಟ್ರು. ಸೂರ್ಯನ ಕುದುರೆ, ಅನಂತಮೂರ್ತಿ, ಇದಂತೂ ಸಾರ್ವಕಾಲಿಕ ಪ್ರಾತಿನಿಧಿಕತೆ. ನಾನು ಅನಂತಮೂರ್ತಿ ಬಗ್ಗೆ ಮಾಡುವಾಗ ಸೂರ್ಯನ ಕುದುರೆ ಬಗ್ಗೆ ತುಂಬ ಡೀಟೇಲಾಗಿ ಹೇಳಿದ್ದೀನಿ. ಆಮೇಲೆ ನವ್ಯ ಸಾಹಿತ್ಯ ಮಾಡುವಾಗಲೂ ಹೇಳಿದ್ದೀನಿ. ನೀರು, ಕುಕ್ಕರಹಳ್ಳಿ, ಇದು ನನಗೆ ಗೊತ್ತಿಲ್ಲ. ಉಲ್ಲಂಘನೆ, ಲಂಕೇಶ್, ಇದು ಸ್ವಲ್ಪ ಗೊತ್ತಿದೆ, ಮರೆತು ಹೋಗಿದೆ. ಅಕ್ಕು, ವೈದೇಹಿ, ಬುಗುರಿ, ಮೊಗಳಿ ಗಣೇಶ್ತೆ, ತಮಂದದ ಕೇಡು, ಅಮರೀಶ್ ನುಗುಡೋಣಿಯವರದ್ದು, ಮೂಸಾ ಮೊಯ್ಲಿಯಾರರ ಮುದ್ದಿನ ಮಗಳು ರಶೀದ್ ಬರೆದಿದ್ದು, ದೇಸಗತಿ ರಾಘವೇಂದ್ರ ಪಾಟೀಲ, ರಾ ಪಾಟೀಲ ಅಂದರೆ ರಾಘವೇಂದ್ರ ಪಾಟೀಲ ಅಂತ, ದಗಡೂ ಪರಬನ ಅಶ್ವಮೇಧ ಜಯಂತ್ ಕಾಯ್ಕಿಣಿಯವರದ್ದು ಮುಂತಾದ ಕಥೆಗಳು. ಇವರು ಯಾವ ಪಂಥಕ್ಕೂ ಸೇರಿದವರಲ್ಲ, ಇವರು ಮುಸ್ಲಿಂ ಅಲ್ಲ, ಇವರು ದಲಿತರಲ್ಲ, ಇವರು ಸ್ತ್ರೀಯರಲ್ಲ, ಏನು ಹೇಳ್ತೀರ? ಕಥೆಗಳನ್ನು ಕೊಟ್ಟಿರುವುದು ಹಾಗೂ ಇಂತಹ ಕಥೆಗಳನ್ನು ಬರೆಯಬಲ್ಲ ಹೊಸ ಕಥೆಗಾರರ ತಂಡವನ್ನು ಸೃಷ್ಟಿಸಿರುವುದು. ಬದಲುತ್ತಿರುವ ಅಂತ, ಬದಲಾಗುತ್ತಿರುವ ಅಂತ ತಾನೇ ನಾವು ಹೇಳಿದ್ದೆವು ನೋಡಿ, ಕ್ರಿಯಾಪದನೇ ಬದಲಾಯಿಸ್ಬಿಟ್ರು. ಬದಲುತ್ತಿರುವ ಜೀವನ ಸಂದರ್ಭಗಳೊಂದಿಗೆ ಜೀವಂತ ಸಂಬಂಧ ಇರಿಸಿಕೊಂಡಿರುವ ಲೇಖಕ ಸಮುದಾಯ ಇರುವ ಯಾವ ಭಾಷೆಯಲ್ಲೂ ಭರವಸೆ ಬತ್ತುವುದಿಲ್ಲ ಅಂತ ಬಹಳ ಸೊಗಸಾದ ಕನ್ಕ್ಲೂಷನ್ ಅನಿಸ್ತು ನನಗೆ. 2000ಕ್ಕೆ ಎಂಡ್ ಆಗ್ತಾ ಇದೆ ಇವರು ಬರೀತಾರೆ ಪ್ರಬಂಧ. 2000 ಕೊನೆಗೆ ಏನು ಹೇಳಬೇಕು, ಅದನ್ನು ಇಷ್ಟು ಸಂಗ್ರಹವಾಗಿ, ಇಷ್ಟು ಚೆನ್ನಾಗಿ, ಇಷ್ಟು ಸೊಗಸಾಗಿ ಹೇಳೋಕ್ಕೆ ಸಾಧ್ಯ ಇದೆ ಅಂತ ಅನಿಸಿದ್ದೆ ಇಲ್ಲಿ. ವಾಸ್ತವವಾಗಿ ನಾವು ನವ್ಯೋತ್ತರದ ಕಥೆಗಾರರನ್ನು ಹೆಚ್ಚು ಪಾಠ ಮಾಡಿಲ್ಲ. ನಾವು ಪಾಠ ಮಾಡ್ತಾ ಇದ್ದ ಕಾಲಕ್ಕೆ ನವ್ಯೋತ್ತರದ ಕಥೆಗಾರರು ಇನ್ನೂ ಪ್ರಮುಖವಾಗಿ ಬಂದಿರಲಿಲ್ಲ. ಇಲ್ಲ, ಹೀಗೆ ಇಂಥವ್ರು ಅಲ್ಲೊಬ್ರು ಇಲ್ಲೊಬ್ರು ಸಿಗ್ತಾರೆ. ಅವರು ನವ್ಯದಲ್ಲೂ ಬರಿತಿದ್ದವರು, ನಮ್ಮ ಇದು ಮಿಂತ ದಲಿತ ಬಂಡಾಯದಲ್ಲೂ ಬರಿತಿದ್ದವರು, ಈಗ ಸ್ತ್ರೀ ಸಂವೇದನೆಯಲ್ಲೂ ಇದೆಯಲ್ಲ. ಆದರೆ ಆನಂತರದ ಆರ್ವಟ, ಆವೇಶ ಎಲ್ಲ ಕಲ್ಸ್ಕೊಂಡು ಮಾಗಿದ ಧ್ವನಿಯಲ್ಲಿ ಬರೆದವರು. ಆ ಗುಂಪಿಗೆ ಮಗಳಿ ಗಣೇಶ್ ಸೇರ್ತಾರೆ. ನಮಸ್ಕಾರ.